ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಧು ನಿಶಾ ಕಿಚನ್ ಬ್ಲಾಗ್ಸ್ ಸ್ನೇಹಿತರೆ ನೀವು ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇದ್ದಾಗ ಬೇಜಾರಾದಾಗ ಒಮ್ಮೆ ಈ ರೀತಿಯಾಗಿ ಗೊಜ್ಜು ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿಂದು ನೋಡಿ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ನೋಟ್ ಮಾಡ್ಕೊಳ್ಳಿ ಏನೇನು ಬೇಕು ಅಂತ ಹೇಳಿ ಈ ಗೊಜ್ಜು ಅನ್ನೋದು ನೀವು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ಇದರ ಮೇಲೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಉದುರಿಸ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ಬೈಕ್ ಬೈಕಾಗತ್ತೆ ಇದಕ್ಕೆ ನಾವು ಇದನ್ನು ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾವು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು ಸ್ನೇಹಿತರೆ ಇಲ್ಲಿ ನಾವು ಎಣ್ಣೆ ಹಾಕ್ಕೊಳ್ಳೋಷ್ಟಿಲ್ಲ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತಗೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಈ ಅನ್ನೋದು ಸ್ವಲ್ಪ ಹುರಿದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಸಹ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ನಂತರ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ ನಂತರ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಇದೆಲ್ಲವನ್ನು ನಾವು ಕೆಂಪಗಾಗೋವರೆಗೂ ಹುರ್ಕೋಬೇಕು ಎಳ್ಳು ಕೆಂಬಣ್ಣ ಬರಬೇಕು ಇಲ್ಲಾಂದರೆ ಅದೊಂಥರ ಹಸಿ ಹಸಿ ವಾಸನೆ ಬರುತ್ತೆ ಮತ್ತು ತಿನ್ನಲಿಕ್ಕಾಗಲ್ಲ ಈ ಇಷ್ಟು ಹುರಿದ ನಂತರ ಇದನ್ನು ಒಂದು ತಟ್ಟೆಗೆ ಆರ್ಲಿಕ್ಕೆ ಬಿಡೋಣ ನಂತರ ಇಲ್ಲಿ ಖಾರಕ್ಕೆ ನಾನು ಗುಂಟೂರು ಮೆಣಸಿನ್ಕಾಯಿ ಅಂದರೆ ಖಾರದ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಗೂ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ನಂತರ ಇಲ್ಲಿ ನಾನು ಒಂದು ಹದಿನೈದು ಹೆಸಲು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಅನ್ನೋದು ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ಆಪ್ಷನಲ್ ಸ್ನೇಹಿತರೆ ಈಗ ಅದು ಅದೆಲ್ಲ ಫ್ರೈ ಆದ ನಂತರ ರುಬ್ಕೊಳ್ಳಿಕ್ಕೆ ಈ ಗೊಜ್ಜನ ರುಬ್ಕೊಳ್ಳಿಕ್ಕೆ ನಾವು ಮೊದಲಿಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ ನಂತರ ಹಸಿ ಕೊಬ್ಬರಿ ತುರಿ ಧನ್ಯಾ ಪೌಡರ್ ಇಲ್ಲಿ ಧನಿಯಾನ ಚೆನ್ನಾಗಿ ಹುರಿದು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಅದೊಂದು ಎರಡು ಟೇಬಲ್ ಸ್ಪೂನು ನಂತರ ಕರ್ಬೇವಿನ ಸೊಪ್ಪು ಹಾಗೆ ನಾವು ಮೊದಲಿಗೆ ಏನು ಹುರಿದಿಟ್ಕೊಂಡಿರ್ತೀವಿ ಬೇಳೆ ಕಡಲೆ ಬೇಳೆ ಒಣಮೆಣಸು ಇದೆಲ್ಲವನ್ನು ಹಾಕ್ಕೊಂಡು ಒಂದು ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡಿಕೊಳ್ಳೋಣ ನಂತರ ಇಲ್ಲಿ ಮೊದಲಿಗೆ ನಾನು ಒಂದು ಬಾಣಲೆ ತಗೊಂಡು ಅದರಲ್ಲಿ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಕಡಲೆ ಬೀಜನ ಹುರ್ಕೊಂಡು ನಂತರ ಇದೇ ಎಣ್ಣೆಗೆ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಕಡಲೆ ಬೀಜನ ಹಾಗೆ ಇದೇ ಎಣ್ಣೆಗೆ ನಂತರ ನಾನು ಒಗ್ಗರಣೆಗೆ ಸಾಸಿವೆ ಹಾಕಿ ಅದರಲ್ಲಿ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಸೇರಿಸಿ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸಿದ್ದೀನಿ ಸ್ನೇಹಿತರೆ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಹೀಗೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಗೊಜ್ಜನ್ನು ಇದನ್ನು ಈ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಏಕೆಂದರೆ ನಾವು ಕಾಯಿ ತುರಿ ಅದೆಲ್ಲ ಹುರ್ಕೊಂಡಿಲ್ಲ ಅಲ್ಲ ಸೊ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಅಟ್ಲೀಸ್ಟ್ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೀಗೆ ಫ್ರೈ ಮಾಡ್ಕೊಂಡಾಗ ಎಣ್ಣೆ ಅನ್ನೋದು ನಿಮಗೆ ಸೈಡಲ್ಲಿ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ಈ ಗೊಜ್ಜನ ನೀವು ಕುದಿಸ್ಕೋಬೇಕು ನಂತರ ನೀವು ರುಚಿಗೆ ಒಂದು ಚೂರು ಬೆಲ್ಲನ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡಾಗ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಹೀಗೆ ನಾವು ಸಣ್ಣ ಮೀಡಿಯಮ್ ಇಲ್ಲ ಸಣ್ಣ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ ಚೆನ್ನಾಗಿ ಇಲ್ಲಿ ನೀವು ಅರ್ಶನ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಅರ್ಶನ ಹಾಕ್ಕೊಂಡಿದ್ದೇನೆ ನೀವು ಒಗ್ಗರಣೆಗೆ ಸಹ ಇದನ್ನು ಅರ್ಶನನ ಸೇರಿಸ್ಕೋಬೋದು ಸ್ನೇಹಿತರೆ ಅರ್ಶನ ಸೇರಿಸ್ಕೊಂಡು ಮತ್ತೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನಂತರ ಇಲ್ಲಿ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಈ ಗೊಜ್ಜಿಗೆ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಹೀಗೆ ಕುದಿಸ್ಕೊಳ್ಳೋದ್ರಿಂದ ಗೊಜ್ಜು ಅನ್ನೋದು ನಿಮಗೆ ಒಂದು ವಾರ ಇಟ್ಟರು ಕೆಡಲ್ಲ ಇದು ಒಂದು ಅಥೆಂಟಿಕ್ ಡಿಶ್ ಅಂತಲೇ ನಾನು ಹೇಳಬಹುದು ಹಳೆ ಕಾಲದಲ್ಲೆಲ್ಲ ಈ ರೀತಿಯಾಗಿ ಗೊಜ್ಜು ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ಮೇಲೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಚಿತ್ರಾನ್ನ ಥರ ತಿನ್ನೋರು ಪ್ರತಿ ಸಲ ಯಾವಾಗಲೂ ಈರುಳ್ಳಿ ಇಲ್ಲ ನಿಂಬೆ ಹಣ್ಣು ಚಿತ್ರನ ಇಲ್ಲ ಹಣ್ಣು ಚಿತ್ರಾನ್ನ ಮಾಡ್ಕೊಂಡು ಬೇಜಾರಾಗಿರುತ್ತಲ್ಲ ತಿಂದು ತಿಂದು ಈ ರೀತಿ ಒಮ್ಮೆ ಮಾಡಿ ನೋಡಿ ಹಾಗೂ ಇದು ತುಂಬ ಟೈಮ್ ಸಹ ತೊಗೊಳ್ಳಲ್ಲ ಬೇಗ ಆಗತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಬಿಸಿ ಬಿಸಿ ಅನ್ನಕ್ಕೆ ಅನ್ನ ಉದುರುದ್ರಾಗಿದ್ದರೆ ತುಂಬ ಚೆನ್ನಾಗಿ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಗೊಜ್ಜನ್ನು ಕಲಸಿ ನಂತರ ಇಲ್ಲಿಗೆ ಸ್ವಲ್ಪ ಕಡಲೆ ಬೀಜ ನಾವು ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾನು ಚಿತ್ರಾನ್ನ ಗೊಜ್ಜು ಗೊಜ್ಜು ಚಿತ್ರಾನ್ನನ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ನೋಡಿದ್ರಲ್ಲ ಈಸಿಯಾಗಿ ಆರಾಮಾಗಿ ರುಚಿಕರವಾದ ಗೊಜ್ಜು ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್